ರಾಜ್ಯೋತ್ಸವ ದಿನದಂದು ಕನ್ನಡಿಗರಿಗೆ ಬಂದೂಕನ್ನು ತೋರಿಸುವುದರ ಮೂಲಕ ಕನ್ನಡಿಗರ ಒಂದು ಶಕ್ತಿಗೆ ಸವಾಲು ಹಾಕುವಂತಹ ದುಷ್ಟು ಕೆಲಸವನ್ನು ಮಾಡಿದ್ರು. ಅದನ್ನು ಕರ್ನಾಟಕ ನವನಿರ್ಮಾಣ ಸೇನೆ ತೀವ್ರವಾಗಿ ಖಂಡಿಸಿತ್ತು ಅವರು. ಹಾಗಾಗಿ ಕರ್ನಾಟಕ ನವನಿರ್ಮಾಣ ಸೇನೆಯಿಂದ ರಾಣಿ ಚೆನ್ನಮ್ಮನ ಕಟ್ಟಕ್ಕೆ ಪೂಜೆ ಮಾಡುವುದರ ಮೂಲಕ ನಾಡದ್ರೋಹಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಸದಸ್ಯರಿಗೆ ನೀವು ಬಂದೂಕು ತಂದರೆ ನಮ್ಮ ಹತ್ರ ರಾಣಿ ಚೆನ್ನಮ್ಮನ ಕಟ್ಟ ಮತ್ತು ರಾಯಣ್ಣನ ಕಟ್ಟಿಗಳಿದ್ದಾವೆ, ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಕಾರಣಕ್ಕೂ ಕನ್ನಡಿಗರ ಸ್ವಾಭಿಮಾನದ ಜೊತೆ ಆಟ ಆಡ್ಲಿಕ್ಕೆ ಬಂದಿದ್ದೆ. 60 ವರ್ಷ ನಿಮ್ಮನ್ನು ಬೆಳಗಾವಿ ನೆಲದಲ್ಲಿ ಜೀವನ ಮಾಡಕ್ಕೆ ಬಿಟ್ಟಿದ್ದೀವಿ, ಅದು ಕನ್ನಡಿಗರ ದೊಡ್ಡ ಗುಣ ಅಂತೇಳಿ ತಿಳ್ಕೊಂಡು ಕನ್ನಡ ನಾಡು ನುಡಿ ಗಡಿ ಮತ್ತು ಸಂಸ್ಕೃತಿಯನ್ನು ಗೌರವಿಸುವುದರ ಮೂಲಕ ಬೆಳಗಾವಿ ನೆಲಕ್ಕೆ ಪೂಜ್ಯ ಭಾವದಿಂದ ನೀವು ಬೆಳಗಾವಿ ನೆಲದಲ್ಲಿ ಜೀವನ ಮಾಡಬೇಕು. ಅದನ್ನು ಬಿಟ್ಟು ಏನಾದರೂ ನೀವು ಬೆಳಗಾವಿ ನೆಲದ ವಿಚಾರದಲ್ಲಿ ಪದೇ ಪದೇ ಚಿಂತಾಪತಿ ಮಾಡುವುದನ್ನು ಮುಂದುವರೆಸಿದ್ದಾಗಿದ್ದರೆ ಬಟ್ ನಾನು ರಾಜ್ಯ ಸರ್ಕಾರ ಎಚ್ಚರಿಸುತ್ತಾ ಇದ್ದೀನಿ, ಸರ್ಕಾರ ನಿಜವಾಗಿಯೂ ಖಂಡಿಸ್ತಾನೆ ಇದ್ದೀರಿ. ಸರ್ಕಾರದ ಹತ್ರ ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನು ರಾಜ್ಯದಿಂದ ನಿಷೇಧ ಮಾಡಬೇಕು. ಪದೇ ಪದೇ ಗಡಿ ಭಾಗದಲ್ಲಿ ಕನ್ನಡಿಗರನ್ನು ಕನ್ನಡಿಗರ ಸ್ವಾಭಿಮಾನವನ್ನು ಕೆಣಿಸುವಂಥ ಕೆಲಸ ಮಾಡ್ತಾ ಇದೆ ಅಂತ ನಾಡದ್ರೋಹಿ ಸಂಘಟನೆ ಕನ್ನಡದ ಪುಣ್ಯದಲ್ಲಿ ಯಾವುದೇ ಕಾರಣಕ್ಕೂ ಇರ್ಲಿಕ್ಕೆ ಬಿಡಬಾರ್ದು. ಮತ್ತು ನಿನ್ನೆ ರಾತ್ರಿ ಏನು ಶಾಪುರದಲ್ಲಿ ಇರ್ತಕ್ಕಂಥ ಕನ್ನಡ ಮಾಧ್ಯಮ ಶಾಲೆಗೆ ಬೆಂಕಿಯನ್ನು ಹಚ್ಚುವುದರ ಮೂಲಕ ಮಹಾರಾಷ್ಟ್ರ ಏಕೀಕರಣ ಸಮಿತಿಯಲ್ಲಿ ಮುಖ್ಯ ಪುಂಡಾಟಿಕೆಯನ್ನು ನಡೆಸಿದೆ. ಇದನ್ನು ಈ ಸಂದರ್ಭದಲ್ಲಿ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ನಾವೇನಾದರೂ ಬೆಂಕಿ ಹಚ್ಚಕ್ಕೆ ನಿಂತಿದ್ದೆ ಅಂದರೆ ಬೆಳಗಾವಿಯಲ್ಲಿ 1 ಗಂಟೆನೂ ನಿಮ್ಮನ್ನು ಪ್ರತಿನಿತ್ಯ ಇರಲಿಕ್ಕೆ ನಾವು ಬಿಡಲ್ಲ. ಕನ್ನಡಿಗರು ಭಾರಿ ಸ್ವಾಭಿಮಾನದಿಂದ ಇವತ್ತು ನಿಮ್ಮನ್ನು ಗೌರವಿಸ್ತಾ ಇದ್ದೀವಿ. 60 ವರ್ಷದಿಂದ ಇವತ್ತು ನೀವು ಮಾಡಿದ ಎಲ್ಲ ಕಿತಾಪತಿಗಳನ್ನು ಸಹಿಸ್ಕೊಂಡಿದ್ದೀವಿ. ಕನ್ನಡಿಗರ ವಿಚಾರದಲ್ಲಿ ಕನ್ನಡಿಗರ ತಂಟೆಗೆ ಬಂದಿದ್ದೆ. ನಾಳೆ ಒಂದು ಬುದ್ಧಿ ಕಲಿಸಬೇಕಾಗತ್ತೆ, ಎಚ್ಚರದಿಂದ ಇರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇವತ್ತು ರಾಣಿ ಚೆನ್ನಮ್ಮನ ಖಡ್ಗ ಪೂಜೆ ಮಾಡುವುದರ ಮೂಲಕ ಅವರು ಬಂದೂಕನ್ನು ತೋರಿಸೋದಕ್ಕೆ ಉತ್ತರವನ್ನು ಕೊಟ್ಟಿದ್ದೀವಿ. ಹಿಂದೆ ರಾಣಿ ಚೆನ್ನಮ್ಮ ಬ್ರಿಟಿಷರ ಅಧಿಕಾರಿ ಥ್ಯಾಕ್ರೆ ಕತ್ತನ್ನು ಕತ್ತರಿಸಿದ್ದು ನಮ್ಮ ಖಡ್ಗದ ವಿಜಯದ ಸಂಕೇತ. ಹಾಗಾಗಿ ಬಂದೂಕು ಮತ್ತು ಇನ್ನೊಂದು ಮತ್ತೊಂದು ಆಯುಧಗಳಿಗೆ ಕನ್ನಡಿಗರು ಹೆದರಲ್ಲ, ಕನ್ನಡಿಗರದು ಹೆದರುವ ಕುಲ ಅಲ್ಲ. ನಾವು ಯಾವಾಗಲೂ ಸಾಮ್ರಾಜ್ಯವನ್ನು ಗೆದ್ಕೊಂಡು ಬಂದಂಥವರು, ಸಾಮ್ರಾಜ್ಯವನ್ನು ಆಳದಂಥವರು. ನಿಮ್ಮಂಥ ರಣಹೇಡಿಗಳ ಬಡ್ಡು ಬೆದರಿಕೆಗೆ ಕನ್ನಡಿಗರು ಹೆದರಲಿಕ್ಕೆ ಕನ್ನಡಿಗರ ಕೈ ಕಟ್ಕೊಂಡು ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ. ನೀವೇನಾದರೂ ಬೆಳಗಾವಿಯಲ್ಲಿ ಇರೋದಾದರೆ ಬೆಳಗಾವಿಯನ್ನು ಗೌರವಿಸಬೇಕು. ಇಲ್ಲದೆ ಹೋದರೆ ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ನಿಮ್ಮನ್ನು ಬೆಳಗಾವಿ ಖಾಲಿ ಮಾಡಿಸ್ಲಿಕ್ಕೆ ನಾವು ತಯಾರಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಸ್ತಾ ಇದ್ದೀವಿ.